ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಾಡಿದ್ದು ಮೂರೇ ಮೂರು ಚಿತ್ರಗಳಾಗಿದ್ರು, ಮೂರಕ್ಕೆ ಮೂರನ್ನ ಸೂಪರ್ ಹಿಟ್ ಚಿತ್ರಗಳನ್ನಾಗಿಸಿ ಚಂದನವನದ ಯುವ ಸ್ಟಾರ್ ನಟನಾಗಿ ಬೆಳೆದಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಅದ್ಧೂರಿ, ಬಹದ್ದೂರ್ ಮತ್ತು ಭರ್ಜರಿಗಳಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ನೀಡಿರೋ ಧ್ರುವ ಸರ್ಜಾ ಸದ್ಯ ನಂದಕಿಶೋರ್ ನಿರ್ದೇಶನ ಮಾಡುತ್ತಿರುವ ಪೊಗರು ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಚಿತ್ರರಂಗಕ್ಕೆ ಕಾಲಿಟ್ಟು 6 ವರ್ಷಗಳೇ ಕಳೆದಿದ್ರು, ಅವರು ಮಾಡಿರೋದು ಮಾತ್ರ ಮೂರೇ ಸಿನಿಮಾ. ಅಭಿಮಾನಿಗಳನ್ನ ತುಂಬಾ ಕಾಯಿಸುತ್ತಾರೆ, ಬೇಗ ಸಿನಿಮಾ ಕಂಪ್ಲೀಟ್ ಮಾಡೋದಿಲ್ಲ ಎಂಬ ಕಂಪ್ಲೇಂಟ್ಗಳು ಧ್ರುವ ಮೇಲೆ ಸದಾ ಕೇಳಿ ಬರುತ್ತೆ. ಸಿನಿಮಾ ಆರಂಭಿಸಿ 1-2 ವರ್ಷಗಳ ಕಾಲ ಎಲೆದಾಡಿ ಅಭಿಮಾನಿಗಳನ್ನ ವರ್ಷಾನುಗಟ್ಟಲೆ ಕಾಯಿಸ್ತಾರೆ ಎಂಬುದು ಧ್ರುವ ಮೇಲಿರುವ ಗಂಭೀರ ಆರೋಪ. ಅದು ಪೊಗರು ಚಿತ್ರದಲ್ಲೂ ಮುಂದುವರಿಯುತ್ತಿದೆ. ಚಿತ್ರ ಸೆಟ್ಟೇರಿ ವರ್ಷವೇ ಕಳೆದಿದ್ರು, ಇನ್ನು ಕಾಲು ಭಾಗದ ಚಿತ್ರೀಕರಣ ಕೂಡ ಕಂಪ್ಲೀಟ್ ಆಗಿಲ್ಲ. ಧ್ರುವ ಸರ್ಜಾ ಇದೀಗ ಎಚ್ಚೆತ್ತುಕೊಂಡಿದ್ದು ಪೊಗರು ಚಿತ್ರವನ್ನ ಮುಗಿಸುವತ್ತ ಗಮನ ಹರಿಸಿದ್ದಾರೆ. ಈಗಾಗಲೇ ಒಂದು ಹಂತದ ಶೂಟಿಂಗ್ ಮುಗಿಸಿಕೊಂಡಿರುವ ಪೊಗರು ಚಿತ್ರತಂಡ ಅಕ್ಟೋಬರ್ 15 ಮುಂದಿನ ಶೆಡ್ಯೂಲ್ ಸ್ಟಾರ್ಟ್ ಮಾಡಲಿದೆ. ಅದಕ್ಕಾಗಿ ಧ್ರುವ ಸರ್ಜಾ ಮತ್ತೆ ತಮ್ಮ ದೇಹವನ್ನ ದಂಡಿಸಿ ಮೈಕಟ್ ಅನ್ನ ವೃದ್ಧಿಸಿಕೊಳ್ಳಲಿದ್ದಾರೆ. ಒಂದು ಹಂತದ ಚಿತ್ರೀಕರಣ ಮುಗಿದ ಚಿತ್ರಕ್ಕೆ ನಾಯಕಿ ಆಯ್ಕೆಯಾಗಿಲ್ಲ, ಹಾಗಾಗಿ 2ನೇ ಹಂತದ ಚಿತ್ರೀಕರಣವನ್ನ ಆರಂಭಿಸುವುದಕ್ಕೂ ಮುನ್ನವೇ ನಾಯಕಿಯನ್ನ ಅಂತಿಮಗೊಳಿಸಬೇಕಾಗಿದೆ. ಮೂಲಗಳ ಪ್ರಕಾರ ಚಿತ್ರದಲ್ಲಿ ಧ್ರುವ ಸರ್ಜಾಗೆ ಇಬ್ಬರು ನಾಯಕಿಯರು ಇರಲಿದ್ದಾರಂತೆ. ಯಾವಾಗಲೂ ಕುರುಚಲುಗಡ್ಡದಲ್ಲಿ ಕಾಣಿಸುತ್ತಿದ್ದ ಧ್ರುವ ಇದೀಗ ಮಣಗಟ್ಟಲೆ ದಾಡಿ ಬಿಟ್ಟು ಫುಲ್ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಫೋಟೋದಲ್ಲಿ ಸರ್ಜಾರ ಮುಖವನ್ನ ಜೇಡರ ಬರೆ ಅಡ್ಡಗಟ್ಟಿದೆ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪೊಗರು ಚಿತ್ರದಲ್ಲಿ 2 ಶೇಡ್ ನಲ್ಲಿ ಕಾಣಿಸಿಕೊಳ್ತಿರೋ ಧ್ರುವ ಸರ್ಜಾ ಹೈಸ್ಕೂಲ್ ಹುಡುಗನ ಪಾತ್ರ ಹಾಗೂ ರಗಡ್ ಶೇಡ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಪೊಗರು ಚಿತ್ರದಲ್ಲಿ ಶಾನ್ವಿ ಶ್ರೀವಾತ್ಸವ ಮತ್ತು ಕಿಸ್ ಖ್ಯಾತಿಯ ಶ್ರೀಲೀಲಾ ನಾಯಕಿಯಾಗಿ ಆಯ್ಕೆಯಾಗುವ ಸಾಧ್ಯತೆಗಳಿದ್ದು ಈ ಬಗ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿ ಹೊರಹಾಕಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ ಉಪೇಂದ್ರ. ಟಾಪ್ ಕನ್ನಡ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.